ವಿದ್ಯಾರ್ಥಿಗಳಿಗೆ ಶುಭೋದಯ. ವಚನಗಳ ಒಳಗೆ ಅಲ್ಲಮಪ್ರಭು ದೇವನ ಒಂದು ವಚನವನ್ನು ನಾವು ಭಾಗ ಎರಡರಲ್ಲಿ ಅಧ್ಯಯನ ಮಾಡಿದ್ದೀವಿ. ಈಗ ಭಾಗ ಮೂರರಲ್ಲಿ ಅವರ ಅಲ್ಲಮಪ್ರಭು ದೇವರು ರಚನೆ ಮಾಡಿದಂಥ ಎರಡು ವಚನಗಳ ಬಗ್ಗೆ, ಆ ವಚನಗಳ ಅರಿವಿನ ಜ್ಞಾನದ ಬಗ್ಗೆ ತಿಳಿದುಕೊಂಡು ಮುನ್ನಡೆಯುವಂಥ ಕೆಲಸ ಮಾಡೋಣ. ಎರಡನೇ ನುಡಿಯನ್ನು ನಾವು ನೋಡಬೇಕು. ಎರಡನೇ ನುಡಿ, ಮೊದಲೇ ನುಡಿಯೊಳಗೆ ಈಗಾಗಲೇ ನೀವು ತಾವೆಲ್ಲ ತಿಳ್ಕೊಂಡಿದ್ದೀರಿ. ಮೊದಲೇ ನುಡಿಯೊಳಗೆ ದೇಹನ ಬಂಡಿ, ದೇಹ ಅನ್ನೋದು ತುಂಬಿದ ಬಂಡಿ ಹೊಲ್ಸೇನ, ಕಾಲು ಎರಡು ಗಾಲಿ ಇದ್ದಂಗೆ. ಆ ಗಾಲಿ ಈ ತುಂಬಿದ ಬಂಡಿ ಹೊಡೆಯೋರು ಐದು ಜನ ಪಂಚೇಂದ್ರಿಯಗಳು, ನಮ್ಗೆ ಅರಿಷಡೊಡಗುಗಳು ಅವು ಬೆನ್ನು ಹತ್ತಿರ್ತಾವೆ, ಅವುಗಳು ಬೇಕು ನಮ್ಗೆ. ಆದರೂ ಕೂಡ ಅದು ಅವುಗಳು ಒಂದು ಒಬ್ಬರಿಗೊಬ್ಬರು ಸಮ ಇಲ್ಲ. ಭಾಳ ಎಚ್ಚರಿಕೆಯಿಂದ ತುಂಬಿದ ಬಂಡಿಯನ್ನು ಅಂದರೆ ಬದುಕಿನ ಬಂಡಿಯನ್ನು ನಡೆಸ್ಕೊಂಡು ಹೋಗಬೇಕು ಅಂದರೆ ಬದುಕು ಸಾರ್ಥಕ ಆಗ್ತದೆ. ಒಂದೊಳ್ಳೆ ಅದರ ಅರಿವನ್ನು ತಿಳ್ಕೊಂಡು ಅರಿವನ್ನು ಇಟ್ಕೊಳ್ಳಲಾರ್ದೇ ನೀ ಬಂಡಿಯನ್ನು ಹೊಡೆದಿದ್ದಾದರೆ ಬಂಡಿಯ ಕೀಲು ಇರಿಸು ಅಚ್ಚು ಮುರಿದು ಹೋಗಿಬಿಡ್ತದೆ. ಬಂಡಿ ಬಿದ್ದು ಹೋಗ್ತದೆ ಅಂದರೆ ದೇಹ ಅನ್ನೋದು, ಆತ್ಮ ಅನ್ನೋದು ಬಿದ್ದು ಹೋಗ್ಬಿಡ್ತದೆ. ಆತ್ಮ ಉದ್ಧಾರ ಮಾಡ್ಕೋಬೇಕು ಅಂದರೆ ಇವುಗಳ ಮೇಲೆ ನಿನ್ನ ನಿಯಂತ್ರಣ ಇರಬೇಕು. ಬದುಕನ್ನು ನಡೆಸಬೇಕಾದರೆ ಬಹಳ ಎಚ್ಚರಿಕೆಯಿಂದ ಬದುಕನ್ನು ಈ ಸಮಾಜದ ಮಧ್ಯಭಾಗದೊಳಗೆ ನಡೆಸ್ಕೊಂಡು ಹೋಗಬೇಕು. ಸಾರ್ಥಕ್ಕೆ ಜೀವನವನ್ನು ಪಡಿಸಬೇಕು, ಸಾಕಾಗಿ ಹೋಗಬಾರ್ದು. ಯಾಕಾರ ಹುಟ್ಟೆ ನೋವು ಮರೆಯುವ ಅಂತ ಅನ್ನಬಾರ್ದು, ಸಾಕಾಗಿ ಹೋಗಬಾರ್ದು. ಸಾರ್ಥಕ್ಕೆ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ನಾವು ಕಂಡಿದ್ದೀವಿ. ಇನ್ನು ಎರಡನೇ ನುಡಿಯೊಳಗೆ ಭಾಳ ಚೆಂದ ಹೇಳ್ತಾನೆ, ನಿಜವಾದಂಥ ಭಗವಂತ ಯಾರು, ದೇವ್ರು ಯಾರು ಅನ್ನೋದು, ಭಕ್ತಿ ಅನ್ನೋದು ಹೆಂಗಿರಬೇಕು. ಈ ಡಾಂಭಿಕ ಭಕ್ತರು ಇರ್ತಾರಲ್ಲ ಅವು ಅಂಥವ್ರು ನಂಬಬಾರ್ದು ಅನ್ನೋದನ್ನು ಹೇಳ್ತಾನೆ. ಹೊಟ್ಟೆಯ ಮೇಲೆ ಕಟ್ಟೋರಗದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋಗುವುದೇ. ಹೊಟ್ಟೆಯ ಮೇಲೆ ಕಟ್ಟೋರಗದ ಮೊಟ್ಟೆಯ ಕಟ್ಟಿದ ಅಡೇನು ಹಸಿವು ಹೋಗುವುದೇ ಪ್ರಶ್ನೆ ಆತ ಅಲ್ಲಮಪ್ರಭು. ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ ಇಟ್ಟ ಆತ ಗುರುವೇ. ಇಂಥಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ. ಬೆಡಗಿನ ವಚನಗಳು ಅಂತ ಕರೀತಾರೆ ಇಂಥವೆಲ್ಲ. ಅಲ್ಲಮಪ್ರಭು ದೇವ ಭಾಳಷ್ಟು ಬೆಡಗಿನ ವಚನಗಳನ್ನು ಬರೆದಿದ್ದನ್ನು ನಾವು ಕಾಣ್ತೀವಿ. ಅಲ್ಲಮಪ್ರಭು ದೇವ ಬೆಡಗಿನ ವಚನ ಇದು, ಎಷ್ಟು ಅರ್ಥ ಒಳ ಅರ್ಥವನ್ನು ಇಟ್ಕೊಂಡ್ರೆ ನೋಡಿ. ಹೊಟ್ಟೆಯ ಮೇಲೆ ಕಟ್ಟೋಗರದ, ಕಟ್ಟು ಓಗರದ, ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋಗುವುದೇ. ಹಸಿದಾಂಗ ಭಯಂಕರ ಹೊಟ್ಟೆ ಹಸಿವಾಗಿರ್ತದ. ಅವನು ಹಸಿದವನ ಹೊಟ್ಟೆ ಮೇಲೆ ರುಚಿಕಟ್ಟಾದಂಥ ಊಟದ ಪೊಟ್ಟಣವನ್ನು ಇಟ್ಟರೆ ಅವನ ಹಸಿವು ನೀಗುತ್ತದೇನು? ನೀಗ್ಲಿಕ್ಕೆ ಸಾಧ್ಯ ಇದೆ ಏನು? ಇಲ್ಲ ಅಲ್ರಿ. ಅವಂಗ ಹಸಿವಾದವನು ಹೊಟ್ಟೆ ಮೇಲೆ ಅದನ್ನ ಇಟ್ರಪ್ಪ ಅಂದ್ರೆ ಊಟ ಮಾಡಿದಂಗೆ ಆಗ್ತದೆ ಅನ್ನೋದು. ಹಸಿದವಂಗ ಅನ್ನ ಕೊಡ್ರಿ, ಊಟ ಮಾಡಲಿ, ಊಟ ಮಾಡಿಸ್ಬೇಕು. ಅದನ್ನು ಹೇಳ್ತಾನೆ, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡಿ ಏನು ಹಸಿವು ಹೋಗುವುದೇ. ಹಸಿದವಂಗ ಅನ್ನದ ಅವಶ್ಯಕತೆ ಅದ, ಹೊಟ್ಟೆ ಹಸಿದವಂಗ ಅನ್ನ ಕೊಡ್ಬೇಕ್ರಿ. ಉಂತಾನವ ಉಣಿಸ್ಬೇಕವಂಗ, ಅದನ್ನು ಒಂದು ಪಟ್ಟಣದಾಗ ಹಾಕಿ ಕಟ್ಟಿ ಅವನು ಹೊಟ್ಟೆ ಮೇಲೆ ಇಟ್ರಪ್ಪ ಅಂದ್ರೆ ಹೊಟ್ಟೆ ತುಂಬ್ದಂಗಾಗತ್ತನ. ನೀರಡಿಸಿ ಬಂದಿರ್ತಾನಪ್ಪ ದಳವಾಯಿ ಸರ್ ಮನೆಗೆ ಬಂದ, ನೀರಡಿಸಿ ನೀರಡಿಕೆ ಆಯ್ತು ಸರ ನೀರು ಕೊಡ್ರಿ ಅಂತಂದ್ರೆ ನೀರು ಬೇಕಾ, ನೀರು ಇಲ್ಲಿ ಐತೆ ನೋಡು ಅಂತಂದು ಇಲ್ಲೇ ಹಿಡ್ಕೊಂಡು ಕುಂತ ಅವ್ನು ನೀರು ಕೊಡಲಿಲ್ಲ ಅಂದ್ರೆ ಅವ್ನು ನೀರಡಿಕೆ ನೀರಿಂದ ಹೋಗ್ತದೇನು ಅಂದ್ರೆ ಇದ್ರ ಅರ್ಥ ಏನು? ಅನ್ನದಾನ ಮಾಡ್ರಿ. ಹಸಿವಾದವಂಗ ಹೊಟ್ಟೆ ತುಂಬ ಅನ್ನ ಹಾಕಬೇಕು,
ಅನ್ನದಾನ. ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟೋಗರಗದ ಅಂದ್ರೆ ಅತಿಯಾದಂಥ ರುಚಿಕಟ್ಟಾದಂತಹ ಊಟದ ಪೊಟ್ಟಣವನ್ನು ಇಟ್ಟರೆ ಅವನ ಹಸಿವು ನೀಗಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅವನ ಹಸಿವು ನೀಗಬೇಕಂದರೆ ಅವನಿಗೆ ಊಟಕ್ಕೆ ಹಾಕಬೇಕು. ಅವನ ಹೊಟ್ಟೆ ಮೇಲೆ ಇಟ್ಟರಪ್ಪ ಅಂದರೆ ಹೆಂಗೆ ಸಾಧ್ಯ? ಸಾಧ್ಯ ಅದನ್ನು ಇಲ್ಲ. ಅಂಗದ ಮೇಲೆ ಲಿಂಗ ಸ್ವಾಯತ್ತ ವಾದಡಿಯನ್ನು ಭಕ್ತನಾಗಬಲ್ಲನೆ. ಏ, ಇದನ್ನು ಅದ್ಭುತ ಬರಿತಾನೆ, ವಿಡಂಬನೆ ಮಾಡ್ತಾನೆ. ಈ ಸಮಾಜದೊಳಗೆ ಡಾಂಬಿಕರು ಹೆಂಗಿರ್ತಾರ? ಡಾಂಬಿಕರು ಅಂಗದ ಮೇಲೆ ಲಿಂಗ ಸ್ವಾಯತ್ತ ವಾದಡನೆ. ಅಂಗದ ಅಂದ್ರೆ ಅಂಗ ಅಂದ್ರೆ ಶರೀರ. ಶರೀರದ ಮೇಲೆ ಲಿಂಗವನ್ನ ಧರಿಸಿದಾಗ, ಧರಿಸಿದರೆ ಅವ ಭಕ್ತ ಅಂತ ಅನಿಸ್ಕೊಂಡ್ಬಿಡ್ತಾನೇನು? ಕಳ್ಳನು ಲಿಂಗ ಧರಿಸಿರ್ತಾನ, ಕೊಲೆಗಾರನೂ ಲಿಂಗ ಧರಿಸಿರ್ತಾನ, ಮೋಸ ಮಾಡವನೂ ಲಿಂಗ ಧರಿಸಿರ್ತಾನ, ಸುಳ್ಳು ಹೇಳವನು ಲಿಂಗ ಧರಿಸಿರ್ತಾನ. ಇವರೆಲ್ಲ ಭಕ್ತರು, ಶಿವನ ನಿಜವಾದ ಭಕ್ತರು ಅನ್ನಕ್ಕಾಗತ್ತೇನು? ಇವರೆಲ್ಲ ಡಾಂಬಿಕ ಭಕ್ತರು, ಇವರೆಲ್ಲ ಡಂಬಾಚಾರಿಗಳು, ಇವರೆಲ್ಲ ಅಲ್ರಿ. ಮನಸ್ಸಿನೊಳಗ ಪರಿಶುದ್ಧವಾದಂತಹ ಮನಸ್ಸಿಲ್ದಾನೆ, ಪರಿಶುದ್ಧವಾದಂತಹ ಆಲೋಚನೆಗಳಿಲ್ದಾನೆ ಭಗವಂತನ ಗುಡಿಗೆ ಹೋಗಿ ವಿಭೂತಿ ಹಚ್ಕೊಂಡು ಮೈ ತುಂಬ ವಿಭೂತಿ ಪಡ್ಕೊಂಡು ಅಲ್ಲಿ ಹೋಗಿ ಭಗವಂತನ ಮುಂದೆ ನಿಂತರಪ್ಪ ಅಂದ್ರ ಭಕ್ತ ಅಂತ ಅನಿಸ್ಕೊಳಕ್ಕೆ ಸಾಧ್ಯ ಇದೇನ್ರಿ? ಹೊಲಸು ಮನಸ್ಸಿಟ್ಕೊಂಡು ಭಗವಂತನ ಜಪ ಮಾಡಿದ್ರ ಬದುಕು ಸಾರ್ಥಕ ಆಗ್ತದೇನು? ಆಗುತ್ತೇನ್ರಿ? ಇಲ್ಲ. ಅದನ್ನು ಹೇಳ್ತೇನೆ. ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ. ಭಕ್ತ ಆಗಲಿಕ್ಕೆ ಸಾಧ್ಯ? ಭಕ್ತನಾದನು ಹೆಂಗಿರ್ತಾನೆ? ಎಲ್ಲ ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡಿರ್ತಾನೆ, ಶಿವ ಧ್ಯಾನದಲ್ಲಿ ಮುಳುಗಿರ್ತಾನೆ. ಶಿವನ ಆರಾಧನೆ, ಶಿವನ ಭಜನೆ, ಆತನ ಮಾತಿನೊಳಗ ಪರಿಶುದ್ಧತೆ, ನೋಟದೊಳಗ ಪರಿಶುದ್ಧತೆ, ನಡೆಯೊಳಗ ಪರಿಶುದ್ಧತೆ, ಆತನ ಮಾತು ಮಾತಿನೊಳಗ ಒಂದು ಸಹಿತ ಕೆಟ್ಟ ಪದಗಳ ಬಳಕೆ ಇರುವುದಿಲ್ಲ. ಇನ್ನೊಬ್ಬರ ಮನಸ್ಸನ್ನು ನೋಯಿಸಲಾರದವ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವಂಥವ್ರು, ಅಂಥವರು ನಿಜವಾದ ಭಕ್ತರು. ಲಿಂಗ ಧರಿಸಿದ್ರೆ ಭಕ್ತ ಅಲ್ಲ. ಅಂಗದ ಮೇಲೆ ಲಿಂಗ ಧರಿಸಿದವರೆಲ್ಲ ಸಂಗಮನಾಥನ ಭಕ್ತರೆಂಬೆ ಬಸವಣ್ಣ ಅವರು ಹೇಳ್ತಾರೆ. ಖರೆ, ಆ ಲಿಂಗ ಧರಿಸಿದ ಮೇಲೆ ನೀನು ಅಂಗ ಸಂಘಗಳನ್ನು ಅದವಲ್ಲ ನಿನ್ನೊಳಗ, ಈ ದುರುಳ ಅಂಗ ಸಂಘಗಳು, ಅಂಗದ ಸಂಘಗಳು ಏನದವಲ್ಲ, ನಿನ್ನ ದೇಹದೊಳಗೆ ತುಂಬಿಕೊಂಡಿರೋ ಹೊಲಸು ವಿಚಾರಗಳು ಏನದವಲ್ಲ, ಅನೀತಿ ಅನ್ಯ ಮಾರ್ಗಗಳೇನದವಲ್ಲ, ದುರುಳತನ ದುಷ್ಟತನ ಏನದವಲ್ಲ, ಅವನ್ನು ಬಿಡ್ರಿ ಅಂತಂದು ಅಂಗದ ಮೇಲೆ ಲಿಂಗವನ್ನು ಧರಿಸ್ರಿ ಅಂತಂದು ಹೇಳಿದ. ಅಂದ್ರೆ ಕೆಟ್ಟತನ ಕಡಿಮೆ ಆಗ್ತದೆ ಅಂತ ಶರಣರು. ಅದಕ್ಕೆ ಲಿಂಗದ ನಿಮ್ಗೆ ಲಿಂಗಧಾರಣೆಯನ್ನು ಮಾಡಿ ನಿಮ್ಮ ಕ್ರೌರ್ಯಗಳಿಗೆ ನಿಯಂತ್ರಣ ಹೇರಿದರು. ನೀವೇನು ಮಾಡಿಬಿಟ್ರಿ, ಅವರು ಹೇಳ್ಯಾರ ಅಂತಂದು ಲಿಂಗವನ್ನು ಧರಿಸಿದ್ರಿ, ಮಾಡಬಾರದೆಲ್ಲ ಅನಾಚಾರಗಳನ್ನು ಮಾಡಿಕೊಂಡು ಹೊಂಟ್ರಿ ನೀವು. ಶರಣರು ಹೇಳಿದ್ರು, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಆಚಾರವೇ ಸ್ವರ್ಗ. ಯಾರು ಆಚಾರವಂತರಾಗಿರ್ತಾರ, ಒಳ್ಳೆ ನಡೆ, ಒಳ್ಳೆ ದಾರಿ, ಒಳ್ಳೆ ನೋಡಿ, ಹಿಂಗೆ ಒಳ್ಳೇದು ಯಾವುದು ಇರುತ್ತೆ ನೋಡು, ಆಚಾರ, ಅವನ ಆಚಾರವಂತ ಅಂತಾರೆ. ಒಬ್ಬ ಜನಪದಗಾರ, ಆಚಾರಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚುಡಾಮಣಿಯಾಗು, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ, ಆಚಾರಕರಸನಾಗಿ ಮೆರೆಯಬೇಕಂತೆ. ನಾವೆಲ್ಲ ನಮ್ಮಲ್ಲಿ ಆಚಾರನೇ ಇಲ್ಲ, ಆಚಾರನೇ ಇಲ್ಲ, ವಿಚಾರಂತೂ ಮೊದಲ ಬರೋದಿಲ್ಲ. ಎಂಥ ದಡ್ಡರಿದ್ದೀವಿ ನೋಡಿ, ಎಷ್ಟು ಮೂರ್ಖರಿದ್ದೀವಿ. ಆಚಾರಕ್ಕ ಅರಸನಾಗಿರಬೇಕು,
ನಿನ್ನ ವ್ಯಕ್ತಿತ್ವವನ್ನು ನೋಡಿದ್ರ ಆಚಾರಕ್ಕೆ ಇನ್ನೊಂದು ಹೆಸರ ಆಚಾರಕ್ಕೆ ನಾವು ದೊರೆ ಅಂದ್ರೆ ಯಾರು ಅಂದ್ರೆ ನೀನು ಅಂತ ಅನ್ನಿಸ್ಕೋಬೇಕು. ಹಂಗಿರ್ಬೇಕು ವ್ಯಕ್ತಿತ್ವ ನಮಗೆ ಹಂಗಿಲ್ಲ ಇಲ್ಲ. ರೂಪಿಸ್ಕೋಬೇಕ್ರಿ, ರೂಪಿಸ್ಕೋಬೇಕು ನಮ್ಮ ಬದುಕನ್ನು. ಹಂಗೆ ರೂಪಿಸ್ಕೋಬೇಕು. ಆಚಾರ ಕರಸನಾಗು, ನೀತಿಗೆ ಪ್ರಭು ಆಗು. ನೀತಿ ನಿನ್ನೊಳಗೆ ನೈತಿಕ ಮೌಲ್ಯಗಳಿರಬೇಕು. ನಿನ್ನಲ್ಲಿ ನೀತಿ ಧರ್ಮ ಇರಬೇಕು. ಒಳ್ಳೆಯ ಧರ್ಮ ಒಳ್ಳೆಯ ನೀತಿ ಇತ್ತಂದ್ರೆ ಅದಕ್ಕೆ ಪ್ರಭು ಆಗಿರ್ಬೇಕು. ಪ್ರಭು ಅಂದ್ರೆ ಬರೆ ರಾಜ. ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚುಡಾಮಣಿಯಾಗು. ನಿನ್ನ ಮಾತು ಹೆಂಗಿರಬೇಕು ಅಂದ್ರೆ ಸವಿ ಸವಿ ಇರಬೇಕು. ನಿನ್ನ ಮಾತಿನೊಳಗೆ ಜೇನು ಇರಬೇಕು. ನಮ್ಮ ಮಾತು ಇವೋ ಬೆಳಗ್ಗೆ ಎದ್ವಿಲ್ಲ ಎದ್ರೆ ಎದ್ರೆ ಅಂತಾರೆ ನಮ್ಮ ಕಡೆ ಭಾಗದಾಗ ಗ್ರಾಮೀಣ ಪ್ರದೇಶ. ಎದ್ರೆ ಎದ್ರ 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 ಅಂತಾರೆ. ಎದೀರ ಹೊಳ್ಳಿ ಉತ್ತರ ಹೆಂಗಿರ್ತಾ ಗೊತ್ತಾನೆ, ಹೇಳಿಲ್ಲ ಅಂದ್ರೆ ಸುದ್ದಿ ಹಾಕಿತ್ರಿ ಅಂತಾರೆ. ಅಡ್ಡು ಮಾತಾಡ ಪಂಕ್ಷಷ್ಟಿ ಮಾತು ಅಂತಾರೆ, ಸೊಕ್ಕ ತುಂಬಿದ ಮಾತು. ಇನ್ನು ಕೆಲವರು ಮುಂದುವರೆದು ಮಾತಾಡ್ತಾರೆ ಭಾರಿ ಚಂದ. ಎದ್ರೆ ಎದ್ರೆ ಅಂತ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ, ನಿನ್ಯಾವ ಎದ್ದೆದ್ದೆ ಅಂತ ಕೇಳಿದೆ ಅಂದ್ರ ನನ್ನ ಯಾಕೆ ಕೇಳಿದೆಪ್ಪ ಎದ್ದೆದ್ದೇನು ಅಂತಂದು ಅಂದ್ರೆ ಅಂದ್ರಿ ಗೌರ. ಮಾತು ಜೇನ್ ಹೆಂಗ ಜೇನಷ್ಟೇ ಸವಿಯಂಗ. ಮಾತಿನಲ್ಲಿ ಚುಡಾಮಣಿಯಾಗ, ಮಣಿ 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 ಇದ್ದಂಗಿರು ಗಟ್ಟಿ ತೂಕ ಬದ್ಧವಾದ ಮಾತು. ಏನ್ ಚಂದ್ ಮಾತಾಡ್ತಾನ್ರಿ ಆ ಹುಡುಗ, ಏನ್ ಚಂದ್ ಮಾತಾಡ್ತಾಳ್ರಿ ಆಕೆ ಹುಡುಗಿ. ಯಾರ ಮಕ್ಕಳು ಅಪ್ಪ ನೀವು, ಎಷ್ಟು ಚಂದ ಮಾತಾಡ್ತೀರಲ್ಲ, ಎಷ್ಟು ಒಬ್ಬ ನಿಮ್ಮ ಬಾಯಿ ಒಳಗ ಚಲೋ ಪದಗಳು ಬರ್ತಾವು, ಎಷ್ಟು ಸೌಮ್ಯತೆಯಿಂದ ಕೂಡ್ಯಾವ ನಿಮ್ಮ ಮಾತು. ಎಷ್ಟು ಅದು ನಮ್ಮಲ್ಲೇ ಹಾವನೂರು ಸರ್ ಅಂತ ಒಬ್ಬರು ಅಡ್ಮಿನಿಸ್ಟ್ರೇಟರ್ ಇದ್ದ ಹಿಂದೆ ನಾನು ಇನ್ನೊಂದು ಸಂಸ್ಥೆಯೊಳಗಿದ್ದಾಗ ಹಾವನೂರು ಸರ್ ಅಂತ ಇದ್ದರು. ಭಾರಿ ಒಳ್ಳೆಯ ಮನುಷ್ಯರು ಅವರು. ನೋಡಿಬಿಟ್ರೆ ಅರ್ಧ ಸಿಟ್ಟು ಅರ್ಧ ಕೆಟ್ಟ ಕಾರಣ ವಿಚಾರಗಳು ಹೋಗ್ಬಿಡ್ತಿದ್ವು ಅವ್ರು ಬರೀ ಅವ್ರನ್ನ ನೋಡಿದ್ರೆ. ಸಾರಿ, ಅವರು ಇನ್ನು ಅವ್ರು ಮಾತಾಡಿದ್ರಂದ್ರೆ ಅವರು ಮಾತಾಡಿದ್ರಂದ್ರೆ ಎಷ್ಟು ಜೇನು ತುಂಬಿದ ಸವಿ ತುಂಬಿದ ಮಾತು, ಎಷ್ಟು ಮೌಲ್ಯಯುತವಾದಂಥ ಮಾತು, ಎಷ್ಟು ತೂಕಬದ್ಧವಾದಂಥ ಮಾತು. ಹ್ಯಾ, ಅದ್ಭುತ ವ್ಯಕ್ತಿತ್ವ ಅವರು. ಇವತ್ತು ಅವ್ರು ನೆನಪು ಮಾಡ್ಕೊತೀವಿ ಅಂತಂದರೆ ಅದರ ಅರ್ಥ ಏನಂತಂದ್ರೆ ಹಂಗೆ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಾಗ ಯಾರಿಗೂ ನೋವಾಗಲ್ದಂಗೆ ಮಾತಾಡ್ತಿದ್ರು. ಯಾರಿಗೂ ಒಂದು ದಿನ ಕೆಟ್ಟ ಪದಗಳನ್ನು ಎಂದೂ ಮಾತಾಡಲಿಲ್ಲ ಅವರು. ಅಂಥ ಪ್ರಬುದ್ಧಮಾನವಾದಂಥ ಮಾತುಗಳನ್ನು, ಅಂತಹ ಸವಿ ತುಂಬಿದಂಥ ಮಾತುಗಳನ್ನು, ಹಿತಮಿತವಾದಂಥ ಮಾತುಗಳನ್ನು ಮಾತಾಡ್ತಾರೆ. ಮಾತು ಹಂಗಿರ್ಬೋದು. ಹಂಗೆ ನಮ್ಮ ಡಿ ವಿ ಜಿ ಅವರು ಒಂದು ಮಾತನ್ನು ಹೇಳ್ದು, ಹಿತವಿರಲಿ ವಚನದಲ್ಲಿ ಋತುವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ, ಅತಿಯಲ್ಲಿಯೂ ಬೇಡ ಮಂಕುತಿಮ್ಮ ಮಂಕುತಿಮ್ಮ. ಹಿತವಿರಲಿ ವಚನದಲ್ಲಿ, ಹಿತವಿರಲಿ ವಚನದಲ್ಲಿ ಋತುವ ಬಿಡದಲ್ಲಿ. ಅದಕ್ಕಿಂತ ಮೊದಲು ಒಂದು ಮುಖದೊಳಗೆ ಸ್ಮಿತವಿರಲಿ ವದನದಲ್ಲಿ, ಮುಖದೊಳಗೆ ನಗು ಇರಬೇಕಂತ ಡಿ ವಿ ಜಿ ಅವ್ರು ಹೇಳ್ತಾರೆ. ಮುಖದೊಳಗೆ ಏನಿರ್ಬೇಕು, ನಗು ಇರಬೇಕು. ಯಾವಾಗಲೂ ಕುಲುಕುಲು ನಗ್ತಿರ್ಬೇಕು, ಖುಷಿ ಇರ್ಬೇಕು. ನಮ್ಮ ಮುಖ ನೋಡಿದ್ರಪ್ಪ ಅಂದರೆ ಎದ್ದು ಮಂದಿ ಹೋಗಬಾರ್ದು ಹಂಗೆ ನಮ್ಮ ಅಂದರೆ ಅಷ್ಟು ಚಂದ. ಯಾವಾಗಲೂ ಲವ್ ಲವ್ಕಿಯಿಂದ ನಗು ನಗುತ್ತಾ ಇರಬೇಕು ಅಂದೆ ಮುಖ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ. ಹೆಂಗದು ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ನಗು ಇರಬೇಕಂತ ಮುಖದೊಳಗ. ಆದ್ರೆ ಇನ್ನೊಬ್ಬರಿಗೆ ಅದು ಇರಿಟೇಟ್ ಆಗಬಾರ್ದು, ಹಂಗೆ ನಗಬೇಕು. ಕಿವಿಗೆ ಕೇಳಿಸದಿರಲಿ, ಕಿವಿಗೆ ಒಟ್ಟ ಕೇಳಿಸಿರ್ಬಾರ್ದು ಅಂದ್ರೆ
ತುಟಿ ಮೇಲೇನ ಇರಬೇಕು ನಗು, ಆ ನಗು ಹಂಗಿರಬೇಕು. ಸ್ಮಿತವಿರಲಿ ವದನದಲ್ಲಿ, ವದನ ಅಂದ್ರೆ ಮುಖ, ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸಿದರಲ್ಲಿ ಕೇಳಿಸದಿರಲಿ ಅಂದ್ರೆ ಕೇಳೋಣ. ಕೆಲವು ನೋಡ್ತಾರೆ ಜೋರ ನಗದು ಅಂತ ನಕ್ಬಿಡು, ಅಸಹ್ಯ ಮಾಡಬೇಕು. ಇವಾಗ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಹಂಗೆ ನಗಬೇಕು ನಾವು. ನಮ್ಮ ನಮ್ಮ ಮುಖದೊಳಗೆ ನಗು ಯಾವಾಗಲೂ ಇರಬೇಕು, ವದನದೊಳಗೆ ಸ್ಮಿತ ತುಂಬಿಕೊಂಡಿರಬೇಕು ಅಂತ ಹೇಳ್ತಾರೆ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಕಿವಿಗೆ ಕೇಳಿಸ್ದಂಗಿರ್ಬೇಕು. ಹಿತವಿರಲಿ ವಚನದಲ್ಲಿ ಋತುವ ಬಿಡದಿರಲಿ, ಮಾತಿನೊಳಗೆ ಹಿತ ಇರಬೇಕಂತ. ಆ ಮಾತುಗಳನ್ನು ಕೇಳಿಸಿದ್ರೆ ತೃಪ್ತಿ ಅನಿಸ್ಬೇಕು, ಮಾತುಗಳನ್ನು ಕೇಳಿಸಿದ್ರೆ ತೃಪ್ತಿ ಅನಿಸ್ಬೇಕು. ಆ ತೃಪ್ತಿ ಅನಿಸೋದು ಏನು, ಯಾವಾಗ ತೃಪ್ತಿ ಅನಿಸ್ತದೋಡು ಆವಾಗ ಆ ಮಾತಿಗೆ ಒಂದು ಮೆರಗು ಬರ್ತದೆ. ಆದರೆ ಮುಂದೆ ಬರ್ತೇವೆ, ಹಿತವಿರಲಿ ವಚನದ, ವಚನ ಅಂದ್ರೆ ಮಾತು, ಹಿತವಿರಲಿ ವಚನದಲ್ಲಿ ಋತುವ ಬಿಡದಿರಲಿ. ಋತು ಅಂದ್ರೆ ನಿಯಮ, ಸುಳ್ಳು ಹೇಳೋದ್ರಿಂದ ಸತ್ಯ, ಸತ್ಯವನ್ನು ತುಂಬಿಕೊಂಡಿರುವಂತಹ, ನಿಯಮ ಬಿಟ್ಟು ಮಾತನಾಡಬಾರ್ದು, ಸುಳ್ಳು ಮಾತಾಡಬಾರ್ದು. ಋತುವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಎಲ್ಲಿಯೂ ಬೇಡ ಮಂಕುತಿಮ್ಮ ಅಂತ ಬರೀತಾರೆ. ನಮ್ಮ ಮನಸ್ಸಿನ ಭಾವನೆಗಳಾಗಲಿ, ಆಶೆಗಳಾಗಲಿ, ಆಕಾಂಕ್ಷೆಗಳಾಗಲಿ ಉದ್ವೇಗಕ್ಕೆ, ಉದ್ವೇಗಗಳು, ಉದ್ವೇಗ ಆಶೆ ಆಕಾಂಕ್ಷೆಗಳು, ಮನಸ್ಸಿನ ಭಾವನೆಗಳು, ಅವುಗಳನ್ನು ಅವುಗಳಲ್ಲಿ ಮಿತ ಇರಬೇಕು. ಆಶೆ ಮಿತ ಆಶೆ ಇಟ್ಕೋಬೇಕು, ಆಕಾಂಕ್ಷೆಗಳು ಮಿತವಾಗಿರಬೇಕು. ಅತಿಯಾದ್ರಪ್ಪ ಅಂದ್ರೆ ಅವು ಏನಾಗುತ್ತಾ ಅನಾಹುತಕ್ಕೆ ಕಾರಣವಾಗುತ್ತದೆ, ಅನಾಹುತಕ್ಕೆ ಕಾರಣವಾಗುತ್ತೆ. ಅದಕ್ಕಾಗಿ ಮಿತವಿರಲಿ ಮನಸ್ಸಿನ, ಈ ಮನಸ್ಸಿನೊಳಗೆ ಯಾವುದೇ ಇರಲಿ, ಆಶೆ ಆಕಾಂಕ್ಷೆಗಳು ಲೋಭಗಳು ಮದ ಮತ್ಸರ ಲೋಭಗಳು ಏನೇ ಇರಲಿ, ಅವೆಲ್ಲವುಗಳು ಏನಿರಬೇಕು ಅಂತಂದ್ರೆ ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ. ನಾವು ಅನುಭವಿಸುವಂಥ, ನಾವು ಅದನ್ನು ಅನುಭವಕ್ಕೆ ತಂದುಕೊಳ್ಳುವಂಥದ್ದು, ನಾವು ಅವುಗಳನ್ನು ಬಳಸ್ತೀವಿ ಅಂತಂದ್ರೆ ಬಳಸುವಂಥ ವಿಷಯ ವಸ್ತುಗಳಲ್ಲಿ ಏನದವಲ್ಲ, ಅನುಭವಿಸುವ ವಿಷಯ ವಸ್ತುಗಳೇನದವಲ್ಲ, ಅವುಗಳಲ್ಲಿ ಮಿತತ್ವ ಇರಲಿ, ಲಿಮಿಟ್ ಇರಬೇಕು ಯಾವುದಕ್ಕೂ, ಎಲ್ಲದಕ್ಕೂ ಒಂದು ಎಲ್ಲೇ ಇರಲಿ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಎಲ್ಲಿಯೂ ಬೇಡ ಮುಂಕುತಿಮ್ಮ, ಯಾವುದೂ ಅತಿ ಆಗಬಾರ್ದು, ಯಾವುದು ಹೆಚ್ಚಾಗ್ಬಾರ್ದು. ಅತಿ ಆತು ಅಂದ್ರೆ ದಾರಿ ತಪ್ಪಿಸುವುದು, ಗತಿಗೇಡು. ಅತಿ ಆದರೆ ಗತಿಗೇಡು, ಅದನ್ನು ಹೇಳ್ತಾರೆ. ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೆಯನ ಭಕ್ತನಾಗಬಲ್ಲನೆ, ಭಕ್ತ ಆಗಲಿಕ್ಕೆ ಸಾಧ್ಯ ಇದೇನು, ಅವ ಭಕ್ತ ಅನಿಸಿಕೊಳ್ಳೋಕ್ಕೆ ಸಾಧ್ಯ ಇದೇನು. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ, ಆ ಕಲ್ಲು ಲಿಂಗವೇ. ಅಡವಿಯೊಳಗೆ ಒಂದು ಕಲ್ಲು, ಈ ಕಂಟಿ ಪದಿಯೊಳಗೆ ಒಂದು ಕಲ್ಲು ಇತ್ತು ಅಂತಂದ್ರೆ ಆ ಕಲ್ಲು ತಗೊಂಡು ಆ ಮೆಳೆ ಮೇಲೆ, ಅಂದರೆ ಮೆಳೆ ಅಂದರೆ ಗುಂಪು ಸಮೂಹ, ಪದೇ ಪದೇ ಅಂತಿರಲ್ಲ ನೀವು, ಈ ಕಂಟಿ ಗಿಂಟಿ ಬೆಳೆದಿರ್ತಾವೆ ನೋಡ್ರಿ, ಆ ಕಂಟಿಯ ಮೇಲೆ ಒಂದು ಕಲ್ಲು ಇಟ್ರಪ್ಪ ಅಂದ್ರೆ ತನ್ನಷ್ಟಕ್ಕೆ ತಾನು ಸಿಕ್ಕೊಂಡಿರ್ತೈತೆ ಅದು ಕಲ್ಲು ಅಡವಿ ಒಳಗೆ. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ, ಒಂದು ಕಲ್ಲು ತಗೊಂಡು ಹಿಂಗೆ ಹೋಗಿದ್ವಿ ಅಂತಂದ್ರೆ ಅದು ಹೋಗಿ ಕಂಟಿಯೊಳಗೆ ಅಥವಾ ಆ ಪದೆಯೊಳಗೆ ಸಿಕ್ಕೊಂಡು ಮಾತ್ರಕ್ಕೆ ಆ ಕಲ್ಲು ಲಿಂಗ ಆಗಲಿಕ್ಕೆ ಸಾಧ್ಯ ಇದೆಯೇನು? ಏನೊಂದು ಲಿಂಗ ಐತೆ ಲಿಂಗ ಐತೆ ಅಂತಂದ್ರೆ ಆ ಕಲ್ಲು ಲಿಂಗವೇ ಪ್ರಶ್ನೆ ಆತಂದು. ಆ ಮೆಳೆ ಭಕ್ತನೇ, ಅದನ್ನು ಆ ಕಲ್ಲು ಹೊತ್ಕೊಂಡು ನಿಂತೈತಲ್ಲ ಅವ ಭಕ್ತನು, ಭಕ್ತ ಆಗಲಿಕ್ಕೆ ಸಾಧ್ಯ ಇದೆ ಏನು? ಇಟ್ಟ ಆತ ಗುರುವೇ, ಯಾರು ಒಗೆದು ಹೋಗಿರ್ತಾರಲ್ಲ ಅವ ಇಟ್ಟ ಗುರು ಆಗಲಿಕ್ಕೆ ಸಾಧ್ಯ ಇದೇನು? ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ, ಇಟ್ಟ ಆತ ಗುರುವೇ. ಇಂಥಪ್ಪವರ ಕಂಡಡೆ, ಇಂಥವ್ರನ್ನ ಕಂಡು ಹೊಡೆದ್ರ ಕಂಡ ತಕ್ಷಣ ಅವಂಥವರು ವ್ಯಕ್ತಿತ್ವವನ್ನು ನೋಡಿ
ನಾಚುವನಯ್ಯಾ ಮಹೇಶ್ವರ. ಡಾಂಬಿಕರನ್ನು ನೋಡಿದ್ರೆ ಅವರು ನಾಚಿಕೆಟ್ರು, ನನಗೆ ನಾಚಿಕೆ ಬರ್ತಾವ್ರ ಮುಖ ನೋಡಲಾಗದು. ಅಂದರೆ ಡಾಂಬಿಕತನ ಬಿಡ್ರಿ, ಜನಮರಳೋ ಜಾತ್ರೆ ಮರಳೋ ಅನ್ನಬಾರ್ದು. ಯಾವುದನ್ನು ಒಪ್ಪಿಕೊಳ್ಳಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ತಿಳ್ಕೋಬೇಕು. ಈ ಮೂಢನಂಬಿಕೆಗಳ ನೋಡ್ರಿ, ಕೆಲವರು ಅಂತೂ ನೋಡ್ಬೇಕು ಮಯ್ಯ ದೇವ್ರು ಬಂದಂಗೆ ಅಯ್ಯೋ ಹೂವು ಮಾಡ್ತಿರ್ತಾರೆ, ಅಧ್ವಾನ ಮಾಡ್ತಿರ್ತಾರೆ. ಏನು ಮಯ್ಯಾಗ ದೇವ್ರು ಹೊಕ್ಕೊಂಡೈತಿ ಬಿಡ ಅನ್ನೋದಂಗ ಕೆಲವ್ರಿಗೆ ದೆವ್ವು ಮಾಡ್ಕೊಂಡಿರ್ತಾವನು. ಅದೇನಪ್ಪ, ನನಗೂ ಇವತ್ತಿಗೂವರೆಗೂ ದೆವ್ವು ಕಂಡಿಲ್ಲ, ದೇವರನ್ನು ನೋಡಿಲ್ಲ. ದೇವರು ಅಂದ್ರೆ ಒಳ್ಳೇದು ಅನ್ನೋದು ಅಷ್ಟೇ, ಒಳ್ಳೇದು ನನ್ನ ಒಳಗೆ ಒಳ್ಳೇದಿತ್ತು ಅಂದ್ರೆ ಅದಾಗಿ ಭಗವಂತ, ಅದು ನನ್ನೊಳಗೆ ಕೆಡ್ತಾನೆ ಬಂದಂದ್ರೆ ಅದು ದೇವ್ರು. ದೇವರು ದೇವರಿಗೆ ವ್ಯತ್ಯಾಸ ಇರುತ್ತೆ. ಗುಡಿ ಗುಂಡಾರದೊಳಗೆ ಮೂರ್ತಿ ಮಾಡಿ ಇಲ್ಲೇ ಭಗವಂತ ಅದನಂತಂದು ಹೇಳಿ ಹೋಗಿ ಗಂಟೆ ಹಿಡ್ಕೊಂಡು ಬಾರಿಸಿ ಹತ್ತು ಮಂದಿ ನೋಡೋ ಹಂಗೆ ವಿಭೂತಿ ಬಿಡ್ಕೊಂಡು, ಹತ್ತು ಮಂದಿ ನೋಡೋ ಹಂಗೆ ರುದ್ರಾಕ್ಷಿ ಹಾಕ್ಕೊಂಡು, ಹತ್ತು ಲಿಂಬೆಹಣ್ಣು ಕೈಯ ಹಿಡ್ಕೊಂಡು ಹೊಂಟ್ರಂದ್ರೆ ಅವ ನಿಜವಾದ ಭಕ್ತನ್ರಿ. ಡಾಂಬಿಕರವರೆಲ್ಲ ಹೊಟ್ಟೆಪಾಡಿಗಾಗಿ ಮಾಡುವಂಥವ್ರು, ಅವರೆಲ್ಲ ದುಡಿದು ತಿನ್ನಲಿಕ್ಕೆ ಆಗಲಾರದಂಥವ್ರು ಈ ಎಲ್ಲ ದಾರಿಗಳನ್ನು ಹುಡುಕ್ತಾರೆ. ದಾಸರಂತೂ ಇದನ್ನ ಬಹಳ ಕಡಖಂಡಿತವಾಗಿ ವಿರೋಧ ಮಾಡ್ತಾರೆ ಇದನ್ನೆಲ್ಲ, ಡಾಂಬಿಕತನವನ್ನು. ಅದರಲ್ಲಿ ಪುರಂದರದಾಸರು ಈ ಡಾಂಬಿಕರನ್ನು ಯೋ ಅಧ್ವಾನ ಯಗ್ಗಮುಗ್ಗವಾಗಿ ಬೈತಾನೆ, ಎಲ್ಲ ನಾವು ಡಾಂಬಿಕರು ಅಂತ ಹೇಳ್ತಾನೆ. ಡಾಂಬಿಕರು ನಾವೆಲ್ಲ ಒಂದು ರೀತಿಯಿಂದ ನೋಡಿದ್ರೆ ನಾವು ನೀವು ಎಲ್ಲ ಡಾಂಬಿಕರ, ಸುಮ್ಮನೆ ಮಾತಾಡ್ತೀವಿ ಇಲ್ಲ ಅದನ್ನ ಹೇಳ್ತಾನೆ. ಆ ಕಲ್ಲು ಲಿಂಗವೇ ಮೆಳೆ ಭಕ್ತನೇ ಇಟ್ಟಾತ ಗುರುವೇ ಇಂಥಪ್ಪವರ ಕಂಡೊಡನೆ ನಾಚುವೆನಯ್ಯ ಗುಹೇಶ್ವರ. ಇಂಥವ್ರು ನೋಡಿದ್ರೆ ಅಸಹ್ಯ ಅನಿಸ್ತದೆ, ನನಗೆ ನಾಚಿಗೆ ಬರ್ತದೆ. ಕೆಲವ್ರು ಅಂತ ನೋಡ್ರಿ, ಈ ಎಲ್ಲ ಒಂದು ಗುಡ್ದಾಗ ನೋಡ್ರಿನ ಅಜ್ಜೋಗ್ತಾರು, ಅಯ್ಯೋಪ್ಪ ಅಧ್ವಾನ ಅಧ್ವಾನ ಎಲ್ಲವೂ ಮೈಮೆಯಾಗಿ ಬಂದವ್ರ ಗತಿ ಅಡ್ಡಾಡ್ತಾರೆ. ನಿಮಗೆ ಇನ್ನೊಂದು ಹೇಳ್ತೀನಿ, ಯಾರು ಯಾವ ಯಾವ ದೇವರೂ ನಿಮ್ಮ ಮೈಮೆಯಾಗಿ ಬರೋದಿಲ್ಲ, ಯಾವ ದೇವಗಳು ನಿಮಗೆ ಎದುರಾಗೋದಿಲ್ಲ. ದೇವ್ ಅದವು, ಭೂತದವು, ಮಾಟ ಮಂತ್ರ ಇವು ಯಾವೂ ಇಲ್ಲ, ನೀವು ಮಾಡ್ಕೊಂಡಿದ್ವ ಅವೆಲ್ಲ. ನಿಮಗೆ ನಿಮ್ಮ ಸಮಾಧಾನಕ್ಕೆ ಅವನ್ನೆಲ್ಲ ಅದಾವ ಅಂತಂದು ತಿಳ್ಕೊಂಡು ನೀವು ಹೊಂಟ್ಬಿಟ್ರಿ. ಯಾವೂ ಇಲ್ಲ, ದೇವ್ ಇಲ್ಲ, ಭೂತಿಲ್, ಪಿಸಾಚಿಲ್, ಮಾಟಿಲ್, ಮಂತ್ರಿಲ್ಲ, ಬಿಡ್ರಿ ಅವನ ಮೂಢನಂಬಿಕೆಗಳು, ಈ ಗೊಡ್ಡು ಸಂಪ್ರದಾಯಗಳನ್ನ. ಏ ನಮಗೆ ಮಠ ಮಾಡಿಸ್ಯಾರ, ಈ ಮಠ ಮಾಡಿಸ್ಯಾರ, ಏ ಮಠ ಮಾಡಿಸ್ಯಾರ, ಯಾವ ಮಾಡಿಸ್ಯಾನ ಮಾಡಿಸ್ದವ ಯಾರು ಗುರು ಅವಲ್ಲಿ ಅವನ್ ಗುರು ಅಂತ ಅನ್ನಕ್ಕಾಗತ್ತನು ಮಠ ಮಾಡವನು. ಈ ಜಗತ್ತಿಗೆ ಕೆಟ್ಟತನ ಮಾಡವನು ಗುರು ಅಂತ ಕರೀತಾರೇನು ಅವನು? ಕಪಟ ಸನ್ಯಾಸಿಗಳವರೆಲ್ಲ, ಕಪಟಿಗಳವರೆಲ್ಲ, ದುರುಳ್ರವರೆಲ್ಲ, ಮೋಸಗಾರರು ನಿಮ್ಮನ್ನು ಮೋಸ ಮಾಡೋಕ್ಕೆ ಮಾಡ್ತಿರ್ತಾರೆ. ನಮ್ಮ ಜನಕ್ಕೆ ಅರ್ಥನೇ ಆಗೋದಿಲ್ರಿ. ಅದಕ್ಕೆ ಹೇಳ್ತಾನೆ, ಇಂಥಪ್ಪವರು ಇಂಥ ಡಾಂಬಿಕ ಭಕ್ತರನ್ನು ಕಂಡ್ರೆ ನನಗೆ ನಾಚಿಗೆ ಬರ್ತದೆ ಅಂತನ್ನೋದನ್ನು ಹೇಳ್ತಾನೆ. ಇದರ ಒಟ್ಟು ಸಾರಾಂಶವನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ವಚನ ಮೂರರು, ವಚನ ಎರಡರ ಸಾರಾಂಶ. ಇದೊಂದು ಬೆಳಗಿನ ವಚನ. ಇಂತಹ ಬೆಳಗಿನ ವಚನಗಳಿಂದ ಪ್ರಸಿದ್ಧನಾಗಿರುವಂತಹ ಅಲ್ಲಮ ಪ್ರಭು ಭಕ್ತರಂತೆ ವೇಷ ತೊಟ್ಟಿರುವಂತಹ ಡಾಂಬಿಕರ ನಡವಳಿಕೆಯನ್ನು ತನ್ನ ಈ ವಚನದಲ್ಲಿ ವಿಮರ್ಶಿಸಿದ್ದಾನೆ. ಯಾರು? ಅಲ್ಲಮ ಪ್ರಭುದೇವ. ಭಕ್ತಿ ಎಂಬುದು ಶಿವನನ್ನು ಕಾಣಬೇಕೆಂಬ ಉತ್ಕಟವಾದ ಹಸಿವಿನಂತೆ. ಭಕ್ತಿ ಅನ್ನೋದು ಉತ್ಕಟವಾದ ಹಸಿವು, ಭಾಳ ಹಸಿವು, ಶಿವನನ್ನು ಕಾಣಬೇಕು ಅನ್ನೋ ಹಸಿವು. ಮೇಲ್ನೋಟಕ್ಕೆ ಕಾಣುವುದಿಲ್ಲವಾದರೂ ಹೊಟ್ಟೆಯೊಳಗೆ ಹುಟ್ಟಿ ತಲ್ಲಣಗೊಳಿಸುತ್ತದೆ. ಅಂದರೆ ಮೇಲ್ನೋಟಕ್ಕೆ ಅದು ಕಾಣುವುದಿಲ್ಲ ಭಗವಂತ, ಆದರೂ ಒಳಗ ಭಗವಂತನ ಕಾಣಬೇಕು ಅನ್ನೋ ಉತ್ಕಟ ಇಚ್ಛೆ ಇರ್ತದೆ. ಆದರೆ ಕಾಣಲಿಲ್ಲ ಅಂದರೆ ಅದಕ್ಕೆ ಆತಂಕ ಆಗುತ್ತೆ. ಹೊಟ್ಟೆ ಹಸಿದವನಿಗೆ ಹೊಟ್ಟೆ ತುಂಬ ಊಟ ಹಾಕಿ ತೃಪ್ತಿಪಡಿಸಬೇಕೇ ಹೊರತು ಅಲೆಯಿತ. ಹೊಟ್ಟೆಯ ಮೇಲೆ ಕಟ್ಟೋರಗದ ಮೊಟ್ಟೆಯ ಕಟ್ಟಿದಡೇನು
ಹಸಿವು ಹೋಗುವುದೇ ಅದರ ಮೀನಿಂಗ್. ಇದು ಹೊಟ್ಟೆ ಸವಿಯಾದ ಊಟದ ಹೊಟ್ಟೆ ತುಂಬ ಊಟ ಹಾಕಿ ಅವನು ತೃಪ್ತಿಪಡಿಸಬೇಕು, ಹೊರತು ಸವಿಯಾದ ಊಟದ ಪಟ್ಟಣವನ್ನು ಕ್ಯಾರಿ ಬ್ಯಾಗ್ನ ಹಾಕಿ ಕಟ್ಟಿ ತಂದು ಹಸಿದವನ ಹೊಟ್ಟೆಗೆ ಕಟ್ಟಿದರೆ ಅವನ ಹಸಿವು ಇಂಗುವುದೇ ಹೋಗಲಿಕ್ಕೆ ಸಾಧ್ಯ ಇದೆಯೇನು? ಇಲ್ಲ, ಇಂಗಲಾರದು. ಅವನ ಹಸಿವು ನೀಗುವುದಿಲ್ಲ, ಹಸಿವು ಹೋಗುವುದಿಲ್ಲ. ಅದರಂತೆಯೇ ಅದರಂಗನ ಶಿವಲಿಂಗವನ್ನು ಕರಡಿಗೆಯಲ್ಲಿಟ್ಟು, ಕರಡಿಗೆಯಲ್ಲಿಟ್ಟು ಅಂತಂದರೆ ಧೂಪ ಧೂಪ ಅವು ಇವು ಕಡ್ಡಿ ಇದರೊಳಗೆ ಕರಡಿಗೆಯಲ್ಲಿಟ್ಟು ಅಂದರೆ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಣ್ಣ. ಈ ಕೊಳ್ಳಾಗ ಲಿಂಗ ಇದನ್ನು ಹಾಕಿರ್ತಾರಲ್ಲ ಗುಂಡುಗಾಡಿ, ಆ ಗುಂಡುಗಾಡಿ ಒಳಗೆ ಲಿಂಗ ಇಟ್ಟಿರ್ತಾರೆ. ಅದು ಕರಡಿಗೆಯಲ್ಲಿಟ್ಟು ಶಿವದಾರವನ್ನು ಮೈಮೇಲೆ ಧರಿಸಿದರೆ ಧರಿಸಿದ ಮಾತ್ರಕ್ಕೆ ಅವನು ಶಿವಭಕ್ತನಾಗಿ ಬಿಡುವನೆ. ಒಳ್ಳ ಗುಂಡುಗಾಡಿಯೊಳಗೆ ಗುಂಡುಗಾಡಿಯೊಳಗೆ ಲಿಂಗ ಇಟ್ಟು ಶಿವದಾರ ಹಾಕಿ ಹಿಂಗೆ ಬಗೆದು ಬಿಟ್ರಪ್ಪ ಅಂದ್ರೆ ಅವ ನಿಜವಾದ ಭಕ್ತ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯೇನು? ಭಕ್ತನಾಗಿ ಬಿಡವನೇ ಪ್ರಶ್ನೆ ಅಂತದ್ ನೋಡ್ರಿ. ಅಲ್ಲ ಅಂದ್ರೆ ಪರಿಶುದ್ಧ ಮನಸ್ಸು ಇರಬೇಕವ. ಮೆಳೆಯ ಮೇಲೆ ಬಂಡೆ ಕಲ್ಲು ಬಿದ್ದಿರಲು ಅದು ಶಿವಲಿಂಗ, ಮೆಳೆಯ ಶಿವಭಕ್ತ. ಕಲ್ಲನ್ನು ಮೆಳೆಯ ಮೇಲೆ ಎಸೆದಾತ ಗುರು ಎನ್ನಲಾಗದು. ಅಂದ್ರೆ ಮೆಳೆ ಮೇಲೆ ಅಂದ್ರೆ ಮುಳ್ಳಿನ ಪದಿ ಮೇಲೆ ಕಲ್ಲು ಬಿದ್ದೈತೆ ಅಂದ್ರೆ ಆ ಬಂಡೆಗಲ್ಲು ಬಿದ್ದೈತೆ ಅಂದ್ರೆ ಅದು ಶಿವಲಿಂಗ ಆಗಲಿಕ್ಕೆ ಸಾಧ್ಯ ಇಲ್ಲ, ಆ ಪದೇ ಶಿವಭಕ್ತ ಅನಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆ ಕಲ್ಲನ್ನು ಮೆಳೆ ಮೇಲೆ ಎಸೆದಾತ ಅದನ್ನಲ್ಲ ಕಲ್ಲು ಒಗೆದು ಹೋದವ ಅವ ಗುರು ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎನ್ನಲಾಗದು. ಭಕ್ತನಲ್ಲದವನ ಮೈ ಮೇಲಿನ ಶಿವಲಿಂಗವು ಅಂದರೆ ಇದರ ಅರ್ಥ ಯಾವ ನಿಜವಾದ ಭಕ್ತ ಆಗಿರುವುದಿಲ್ಲ ಆ ಭಕ್ತನ ಮೈ ಮೇಲೆ ಶಿವಲಿಂಗ ಮೆಳೆಯ ಮೇಲೆ ಬಿದ್ದಂಥ ಕಲ್ಲು ಇದ್ದಂಗ, ಅಂದರೆ ಕಂಟೆಯಾಗಿ ಹೋಗೋದು ಕಲ್ಲು ಇದ್ದಂಗ ಅಂತ ಹೇಳ್ತಾನೆ. ಬಿದ್ದಿರುವ ಬಂಡೆಗಲ್ಲಿನಂತೆ ಎಂದು ಅಲ್ಲಮ ಪ್ರಭುದೇವ ವಿಮರ್ಶಿಸಿದ್ದಾನೆ. ಬಹಳ ಚಂದ ಹೇಳ್ತಾನೆ. ದೇವರು ನಿಜವಾದ ಭಕ್ತನ ಅಂತರಂಗದಲ್ಲಿರ್ತಾನೆ ವಿನಃ ಬಾಹ್ಯ ಪ್ರದರ್ಶನದ ವಸ್ತುಗಳಲ್ಲ. ನಿಜವಾಗಿ ಜಪತಪ ಮಾಡವ ಅಂತ ಹೇಳ್ತಾನಲ್ಲ, ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆಯ ಅಡಿಯಾಗಿ ಬೀಳುವ ಲೊಟ್ಟ ಮೂಳರ ಕಂಡೆಯೊಡೆ ಮೆಟ್ಟಿದ ಪಾದುಕಿ ಎಂತ ಎಂದು ಲೊಟ ಲೊಟನೆ ಹೊಡೆಯಂದಂಬಿಗರ ಚೌಡಯ್ಯ ಅಂತ ಬರೀತಾನೆ. ನಿನ್ನೊಳಗೆ ಒಂದು ಆತ್ಮ ಅನ್ನೋ ಲಿಂಗದ ಆತ್ಮ ಅನ್ನೋ ಲಿಂಗವನ್ನು ನಿನ್ನೊಳಗೆ ಕಾಣು, ನಿನ್ನ ಆತ್ಮಲಿಂಗವನ್ನು ನೀನು ಪೂಜೆ ಮಾಡಿಕೋ, ಅದನ್ನು ಬಿಟ್ಟು ಬೆಟ್ಟದ ಲಿಂಗ ಬೆಟ್ಟದಾಗ ಲಿಂಗ ಐತಿ ಅಂತಂದು ಹೋಗಿ ಅಲ್ಲಿ ಹೊಟ್ಟೆಯ ಅಡಿಯಾಗಿ ಡಬ್ ಮಾಡ್ಕೊಂಡು ಉರುಳು ಸೇವೆ ಮಾಡಿ ದೀರ್ ನಮಸ್ಕಾರ ಹಾಕಿ ನೀನು ದಾಂಭಿಕ ಭಕ್ತಿಯನ್ನು ತೋರಿಸುವಂತಹ ಲೊಟ್ಟ ಮೂಳರನ್ನು ಕಂಡ್ರೆ ನನಗೆ ತಡ್ಕೊಳಕ್ಕಾಗಲ್ಲ, ಮೆಟ್ಟಿದ ಪಾದಿಕೆಯನ್ನು ತೆಗೆದು ಲೊಟ ಲೊಟ ಹೊಡೆದು ಬಿಡ್ತೀನಿ ಅಂತ ಬರೀತಾನೆ ಆತ ಅಂಬಿಗರ ಚೌಡಯ್ಯ. ಆತ ಹಸಿಗ್ವಾಡಿನ ಮೇಲೆ ಹಸಿಗ್ವಾಡಿಯಾಗ ಹಳ್ಳು ಹೋಗದಂಗೆ ಆತನ ಮಾತು ಬೆಂಕಿ ಬೆಂಕಿ ಉಂಡಿದ್ದಂಗೆ ಅಂಬಿಗರ ಚೌಡಯ್ಯಂದ. ಅದಕ್ಕೆ ಭಕ್ತನ ಅಂತರಂಗ ದೇವರು ಯಾವಾಗಲೂ ನಿಜವಾದಂಥ ದೇವರು ದೇವರು ಅನ್ನೋದು ದೇವರ ಜಪ ಮಾಡೋವನ್ನ ಮನಸ್ಸಿನೊಳಗಿರ್ತಾನ, ಭಕ್ತನ ಅಂತರಂಗದೊಳಗಿರ್ತಾನ. ನಾಲ್ಕು ಮಂದಿಗೆ ತೋರಿಸೋ ಹಂಗೆ ಪೂಜೆ ಮಾಡವ ಅಲ್ಲವ, ಭಕ್ತನ ಅಂತರಂಗದಲ್ಲಿರುತ್ತಾನೆ ಬಾಹ್ಯ ಪ್ರದರ್ಶನದ ವಸ್ತುಗಳಲ್ಲಲ್ಲ. ಆತ ಬಡಿವಾರ ಮಾಡಿಕೊಂಡು ವಿಭೂತಿ ರುದ್ರಾಕ್ಷಿ ಮಾಲೆ ಹಾಕ್ಕೊಂಡು ಕುಶಲ ಹಿಡ್ಕೊಂಡು ಡಮರು ಹಿಡ್ಕೊಂಡು ಡಗ್ 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 ಮಾಡ್ಕೊಂತ ಹೋಗುವಂಥವನು ನಿಜವಾದ ಭಕ್ತ ಅಲ್ಲ. ಅವೆಲ್ಲ ಡಾಂಬಿಕ ಭಕ್ತರು. ಕೆಲವರಂತೂ ನೋಡಬಾರ್ದು, ಪೂಜಾರಿ ಹನುಮಪ್ಪನ ಪೂಜಾರಿ ಇರ್ತಾರೆ, ಹನುಮಪ್ಪನ ಪೂಜಾರಿ ಹನುಮಪ್ಪನ ಪೂಜಾರಿ ಹನುಮಪ್ಪಮಯ್ಯಾಗ ಬಂದನ ಹನುಮಪ್ಪಮಯ್ಯಾಗ ಬಂದನ ಅಂದ್ಬಿಡ್ತಾರೆ ನಮ್ಮ ಹಳ್ಳಿ ಮಂದಿ. ಹೇ ದೇವ್ರ ಬಂದ ದೇವ್ರ ಬಂದ ದೇವ್ರ ಎಲ್ಲಿ ಬಂದ ಭ್ರಮೆ ಅದು ಎಲ್ಲ ನೀವು ಮಾಡಿಕೊಂಡಂತ ಭ್ರಮೆ. ದೇವರೇನು ಬರೋದು ನಿನ್ನೊಳಗೆ ಭಗವಂತ ಅದ, ನೀ ಎಲ್ಲಿ ನಿನ್ನ ಎಲ್ಲಿ ಅವ ಎಲ್ಲಿ ಬರ್ತಾನೆ ಭಗವಂತ ನಿನ್ನೊಳಗನ ಇರ್ತಾನೆ, ನೀನು ಕರೆಕ್ಟ್ ಇರು ಅಷ್ಟೇ. ಭಕ್ತನ ಅಂತರಂಗದಲ್ಲಿ ಇರ್ತಾನೆ ಬಾಹ್ಯ ಪ್ರದರ್ಶನದ ವಸ್ತುಗಳಲ್ಲ ಅಲ್ಲ ಎಂಬುದನ್ನು ಅಲ್ಲಮ ಪ್ರಭುದೇವನ ಈ ವಚನ ನಮಗೆ ಸಾರಿ ಹೇಳ್ತದೆ. ಈ ಬೆಳಗಿನ ವಚನ ಭಾಳ ಅದ್ಭುತವಾದಂಥದ್ದು. ವಚನವನ್ನು ಹೇಳುವಂಥ ವ್ಯವಸ್ಥೆಯನ್ನು ಮಾಡ್ತಾನೆ. ಇನ್ನು
ಎರಡನೇ ವಚನವನ್ನು ಇದು ಮೂರನೇ ವಚನ, ಎರಡನೇ ವಚನ ಮುಗಿತು, ಇನ್ನು ಮೂರನೇ ವಚನ ನೋಡೋಣ. ಮೂರನೇ ವಚನ ಇದು ಒಂದು ಅದ್ಭುತವಾದಂಥ ವಚನ. ಇದನ್ನು ಸ್ತುತಿ ನಿಂದ ಪದ್ಯ ಅಂತ ಕರೀತಾರೆ. ನಿಂದಾಸ್ತುತಿ ಪದ್ಯ, ದೇವರು ಬೈಕು ಅಂತ ನೆನಪು ಮಾಡ್ಕೊಳ್ಳೋದು ಅಂತಾರೆ. ಅಂದರೆ ದೇವರ ಭಜಿಸೋದು ಬೈಯೋದು, ಬೈಕು ಅಂತ ಭಜನೆ ಮಾಡೋದು ಅಂದ್ರೆ ಪ್ರತಿ ಬೈಯೋದು ಅಂದರೆ ಹಂಗೆ ಬೈಯೋದಲ್ಲ, ಏ ದೇವರು ಹಂಗೆ ಹಿಂಗೆ ಅಂತಂದು ಬೈಯೋದು. ನಿಂದಾಸ್ತುತನೆ ಪದ್ಯೆಯಾಗಿ ಅಲ್ಲಮ ಪ್ರಭುದೇವ ಈ ವಚನವನ್ನು ನಮಗೆ ಕಂಡು ಬರ್ತದೆ. ಆ ವಚನ ನೋಡ್ರಿ ಮೂರನೇದು, ನಾ ದೇವನಲ್ಲದೆ ನೀ ದೇವನೇ. ದೇವರಿಗೆ ಪ್ರಶ್ನೆ ಮಾಡ್ತಾನೆ ಅಲ್ಲಮ ಪ್ರಭುದೇವ, ನಾ ದೇವ ಅಂದ್ರೆ ಭಕ್ತನಾದಂಥವ ಹೇಳ್ತಾನೆ ಪ್ರಶ್ನೆ, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಏನನ್ನೇಕೆ ಸಲಹೆ. ಆರೈದು ಒಂದು ಕುಡಿತೇ ಉದಕವ ನೆರೆದೆ, ಆರೈದು ಒಂದು ಕುಡಿತೇ ಉದಕವ ನೆರವೆ, ಹಸಿದಾಗ ಒಂದು ತುತ್ತು ಓಗರವನ್ನಿಕ್ಕುವೆ. ನಾದೇವ ಕಾಣ ಗುಹೇಶ್ವರ. ಶಂಕರಾಚಾರ್ಯರು ಭಾಳ ಚಂದ ಹೇಳ್ತಾರೆ ಇದನ್ನ, ಅಹಂ ಬ್ರಹ್ಮಸ್ಮಿ, ನಾನ ಭಗವಂತ, ನನ್ನೊಳಗ ಒಳ್ಳೆಯ ವಿಚಾರಧಾರೆಗಳು, ಒಳ್ಳೆಯ ನಡೆ ನುಡಿ ಆಚಾರ ವಿಚಾರ ಇತ್ತು ಅಂದ್ರೆ ನಾನಾ ಭಗವಂತ, ಅಹಂ ಬ್ರಹ್ಮಸ್ಮಿ, ನಾನಾ ದೇವರು. ಶಂಕರಾಚಾರ್ಯರು ಶಾರದಾದೇವಿ ಮಾತೆಯನ್ನು ಪೂಜಿಸಬೇಕಾದಾಗ ಮೊದಲು ತಾವು ಅಭಿಷೇಕ ಮಾಡ್ಕೋತಿದ್ರಂತೆ, ಪೂಜಿಸಬೇಕಾದ ತಾವು ಮೊದಲು ಅಭಿಷೇಕ, ಅವ್ರಿಗೆ ಅಭಿಷೇಕ ಮಾಡ್ತಿದ್ದಿಲ್ಲ, ತಾವು ಅಭಿಷೇಕ ಮಾಡಿಕೊಂಡು ಅದು ಸರಿ ಐತಿ ಅಂತ ತೃಪ್ತಿ ಅನ್ನಿಸ್ತು ಅಂತಂದರೆ ಶಾರದಾದೇವಿ ಮಾಡ್ತಿದ್ದ, ನನಗೆ ತೃಪ್ತಿ ಅನ್ನಿಸ್ತು. ನಮ್ಮ ಗುರುಗಳು ಒಂದು ಚಂದ ಮಾತು ಹೇಳ್ತಾರೆ ಭಾಳ, ಭಗವಂತನ ಜಪ ಮಾಡಬೇಕಾದ್ರಪ್ಪ ಅಂದ್ರೆ ಹಸಿದ ಹೊಟ್ಟಿ ಒಳಗೆ ಭಗವಂತನ ನೆನಪು ಮಾಡ್ಕೋಬಾರ್ದು, ಮನಸ್ಫೂರ್ತಿಯಾಗಿ ತೃಪ್ತಿಯಿಂದ ಊಟ ಮಾಡಿ ಭಜಿಸ್ಬೇಕಂತ ಭಗವಂತನನ್ನು. ಅಂದ್ರೆ ಏಕಾಗ್ರತೆ ಅನ್ನೋದು ಬರ್ತದಂತೆ. ಹಸಿದು ಹೊಟ್ಟೆಯೊಳಗೆ ನೀವು ಭಗವಂತನ ಜಪ ಮಾಡ್ತೀನಿ ಅಂದ್ರೆ ನಮ್ಮ ಲಕ್ಷ್ಯ ಭಗವಂತನ ಜಪದ ಕಡೆ ಇರುವುದಿಲ್ಲ, ದೇವರ ನಾಮಸ್ಮರಣೆಯಲ್ಲಿ ಇರುವುದಿಲ್ಲ, ಹಸಿವಿನ ಕಡೆ ಊಟದ ಕಡೆ ಲಕ್ಷ್ಯ ಇರ್ತದೆ. ನೋಡ್ರಿ ಒಂದಿಷ್ಟು ಮಂದಿ ಗುಡಿಗೆ ಹೋಗ್ತಾರ, ಗುಡಿಗೆ ಯಾವುದೋ ಹೋಗಿ ನೋಡ್ಬೇಕು, ಶನಿವಾರ ಹನುಮಪ್ಪನ ಗುಡಿ ಫುಲ್ ಆಗಿಬಿಟ್ಟಿರ್ತಾವ, ಶುಕ್ರವಾರ ದೇವಿ ಗುಡಿ, ಗುರುವಾರ ಸಾಯಿಬಾಬನ ಗುಡಿ, ಎಲ್ಲ ಫುಲ್ 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 ಫುಲ್. ಎಲ್ಲರು ಯಾರಿರ್ತಾರೆ ಗೊತ್ತಂದ್ರೆ ದೇವ್ರ ದೇವಸ್ಥಾನದ ಇತ್ತೀಚೆಗೆ ದೇವಸ್ಥಾನದಲ್ಲಿ ದೇವಾಲಯಗಳಲ್ಲಿ ದೊಡ್ಡವ್ರು ಯಾರೂ ಇರೋದೇ ಇಲ್ಲ, ಎಲ್ಲ ಒಂದು ವಯಸ್ಸಿನ ಹುಡುಗರು ಹುಡುಗಿಯರು ಇರ್ತಾರೆ. ಇವರು ದೇವರು ನಮಸ್ಮರಣೆ ಮಾಡೋ ಮುಂದೆ ಇದು ಹಿಂಗೆ ದೇವ್ರು ನಮಸ್ಕಾರ ಮಾಡ್ತಿರ್ತಾನೆ ಅವನ ಮುಂದೆ, ಅವನ ಮನಸ್ಸು ಎತ್ಲಗರ ಹರಿದಾಡ್ತೈತೆ. ಚಾಂಚಲ್ಯಯುತವಾದಂಥ ಮನಸ್ಸನ್ನು ಇಟ್ಕೊಂಡು ದೇವರ ನಾಮಸ್ಮರಣೆಯನ್ನು ಮಾಡಿದರೆ ದೇವರು ಒಲಿತಾನನು, ಒಲಿದಿಲ್ಲವ ಒದಿತಾನ ಜಾಡಿಸಿ ಎದಾಟ್ ಅಂತ. ನಾ ದೇವನಲ್ಲದೆ ನೀ ದೇವನೇ, ಅಲ್ಲ ಪ್ರಭುನ ಪ್ರಶ್ನೆ ಹೆಂಗದ ನೋಡ್ರಿ, ನಾನು ದೇವರಲ್ಲದೇ ನೀನು ದೇವರಾಗಲಿಕ್ಕೆ ಸಾಧ್ಯ ಇದೆಯೇನು? ಇಲ್ಲ ಅಂತ ಹೇಳ್ತಾನೆ. ನಾ ದೇವನಲ್ಲದೆ ನೀ ದೇವನೇ ಅಂದ್ರೆ ಇದರ ಅರ್ಥ ಇದು ನಿಮಗೆ ಹೇಳಿದ್ದೀನಿ, ನಿಮ್ಮ ಇದೊಂದು ನಿಂದಾಸ್ತುತಿ ರೂಪದ ವಚನ ಆಗಿದೆ. ಇಲ್ಲಿ ಅಲ್ಲಮ ಪ್ರಭುದೇವ ದೇವರನ್ನು ವ್ಯಂಗ್ಯವಾಗಿ ನಾನು ದೇವರಲ್ಲದೆ ನೀ ದೇವರೇನು ಎಂದು ಪ್ರಶ್ನಿಸುತ್ತಾನೆ. ಅವನ ವಾದದ ಪ್ರಕಾರ ನೀನು ನಿಜವಾಗಿ ದೇವರಾಗಿದ್ರ, ನೀನು ನಿಜವಾಗಿ ನೀ ದೇವನಾದಡೆ ಎನ್ನನೇಕೆ ಸಲಹೆ, ನನ್ನನ್ನು ಯಾಕೆ ನೀನು ಸಾಕಿಸಲುವಲ್ಲಿ, ನನ್ನನ್ನು ಏಕೆ ನೀನು ಪೋಷಣೆ ಮಾಡುವಲ್ಲಿ, ನನಗೇಕೆ ನೀನು ಆಹಾರವನ್ನು ನೀಡಲಿಲ್ಲ? ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ, ನನ್ನನ್ನು ಏಕೆ ಸಲಹೆ ಸಾಕೋಕ್ಕಾಗವನ್ನು. ಏ ಅದ್ಭುತವಾದಂಥ ಪ್ರಶ್ನೆ ಅದು. ಬಹುಶಃ ಕನಕದಾಸರನ್ನ ಹಂಗ ಒಂದು ನಿಟ್ಟಿನೊಳಗೆ ನಾವು ಕನಕದಾಸರ ನೆನಪು ಮಾಡ್ಕೊಂಡ್ರಪ್ಪ ಅಂದ್ರೆ
ಕಿವಿ ಕೇಳಿಸದೇ ಹರಿಯೇ, ಕೂಗಿದರೂ ಧ್ವನಿ ಕೇಳದೇ ನರಹರಿಯೇ ಅಂತ ಒಂದು ಪದ್ಯ ಇದೆ ನೋಡಿ, ಅದು ನಿಂದಾಸ್ತುತಿನೇ. ಯಾರ್ಯಾರಿಗೆ ಯಾರ್ಯಾರಿಗೆ ಏನೇನೋ ಕೊಟ್ಟು ನನಗೆ ಯಾಕೆ ನೀನು ಕೊಡುವಲ್ಲಿ, ಅಕ್ಷಯಾಂಬರವನ್ನು ಕೊಟ್ಟು ಹಿರಣ್ಯಕಶಿಪುಗೆ ಅವನ ಮಗ ನೀನು ರಕ್ಷಣೆ ಮಾಡಿದಿ, ಹಿಂಗೆಲ್ಲ ಹೇಳ್ಕೊತ ಹೋಗ್ತಾನೆ ಆ ಪದ್ಯದೊಳಗೆ. ಮತ್ತು ಇವನ್ನೆಲ್ಲ ಹೇಳಬೇಕಾದಪ್ಪ ಅಂದ್ರೆ ಅದೂ ಕೂಡ ಅದೇ ಉಪಾಧಿ, ಕೂಗಿದರು ಧ್ವನಿ ಕೇಳದೆ ನರಹರಿಯೇ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳದೆ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಓಪನ್ ದ ಡೋರ್, ಏ ನೀನು ದೇವರಾಗಿದ್ರಪ್ಪ ಅಂದ್ರೆ ನಿನ್ನ ಬಾಗಿಲ ತೆರಿ, ಮುಚ್ಚಿದ ಬಾಗಿಲದೊಳಗೆ ನೀ ಹಾಕುಂತೀಯೋ ಭಗವಂತ, ಹರಿ ಕೃಷ್ಣ ಪರಮಾತ್ಮ ಒಳಗೆ ಹಾಕುಂತಿ ನೀನು, ಬಾ ಹೊರಗ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳದೆ. ನಾ ಇಷ್ಟು ಕೂಗ್ಲಿಕ್ಕೊತ್ತೀನಿ, ಇಷ್ಟು ಜಪ ಮಾಡಕತ್ತೀನಿ, ಅಯ್ಯೋ ಭಗವಂತ ನನ್ನ ಧ್ವನಿ ನಿನಗೆ ಕೇಳವಲ್ಲೇನು, ನಂಗೆ ಪ್ರಶ್ನೆ ಮಾಡ್ದೆ ನೋಡ್ರಿ. ಕೂಗಿದ್ರು ನಾ ದೇವನಲ್ಲದೆ ನೀ ದೇವನೇ, ನೀನು ಒಂದೇಳೆ ದೇವನಾಗಿದ್ದರೆ ನೀ ದೇವನಾಗಿದ್ದರೆ ನೀ ದೇವನಾದಡೆ ಎನ್ನ ನೇಕೆ ಸಲಹೆ, ನನ್ನ ಯಾಕೆ ನೀನು ಸಲಹವಲ್ಲಿ, ನನ್ನನ್ನೇ ಏಕೆ ನೀನು ಪೋಷಣೆ ಮಾಡವಲ್ಲಿ, ನನಗೇಕೆ ನೀನು ನನ್ನ ಪೂರೈಕೆಗಳನ್ನು ಈಡೇರಿಸವಲ್ಲಿ. ಆರೈದು ಒಂದು ಕುಡಿತೆ ಉದಕವ ನೆರಿವೆ, ಯಾರ ಬಂದು ದಾಹ ಅಂತ ಬಂದ್ರ, ಆರೈದು ಯಾರ ಬಂದ್ರ ದಾಹ ಅಂತ ಬಂದ್ರ, ನೀರು ಅಂತ ಬಂದ್ರ ನಾನು ನೀರು ಕೊಡ್ತೀನಿ. ಉದಕವ ನೆರಿವೆ, ಉದಕ ಅಂದ್ರೆ ನೀರು, ಕುಡಿತೆ ಕುಡಿಲಿಕ್ಕೆ, ಯಾರ ನೀರು ಅಂತ ಕುಡಿಯಕ್ಕೆ ಬಂದ್ರಂದ್ರ ನಾನು ನೀರನ್ನ ಹಾಕ್ತೀನಿ. ಉದಕವ ನೆರೆವೆ, ನೀರನ್ನ ಹಾಕ್ತೀನಿ. ನೀರಡಿಸಿ ಬಂದು ನೀರು ಅಂತ ನೀರಿನ ದಾಹ ಅಂತ ಬಂದ್ರ ನಾನು ನೀರು ಕೊಡ್ತೀನಿ. ಹಸಿದಾಗ ಒಂದು ತುತ್ತು ಓಗರವನ್ನಿಕ್ಕುವೆ, ಹಸಿವು ಅಂತ ಬಂದವರಿಗೆ ಒಂದು ತುತ್ತು ಓಗರ ಅನ್ನ, ಒಂದು ತುತ್ತು ಅನ್ನವನ್ನು ಹಾಕ್ತೀನಿ. ಮತ್ತು ನಾನು ನೀರಿನ ದಾಹ ಅಂತ ಬಂದವನಿಗೆ ನೀರು ಕೊಡ್ತೀನಿ, ಹಸಿವು ಅಂತ ಬಂದವಂಗ ಹಸಿವಾದವಂಗ ತೃಪ್ತಿ ಪಡಿಸ್ತೀನಿ, ಅನ್ನ ಹಾಕ್ತೀನಿ. ಮತ್ತು ನಾ ದೇವು ಹೀಗೆಲ್ಲ ಮಾಡ್ತೀನಿ ಅಂದ್ರೆ ನಾ ದೇವರಲ್ಲದೆ ನೀ ದೇವನೇ, ನಾ ದೇವ ಕಾಣ, ಹಾಗಾದ್ರೆ ನಾನು ಹಿಂಗೆ ಮಾಡ್ತೀನಿ ಅಂದ್ರೆ ನಾನಾ ದೇವರು ಕಾಣ. ಗುಹೇಶ್ವರ ತನ್ನ ಆರಾಧ್ಯ ದೇವ ಗುಹೇಶ್ವರನನ್ನು, ನಾ ದೇವರಲ್ಲದೆ ನೀ ದೇವರಾಗಲಿಕ್ಕೆ ಸಾಧ್ಯ ಇದೆಯೇನು, ನೀ ಏನು ಮಾಡಿಯಪ್ಪ ನನ್ನನ್ನು ಸಾಕಲಿಲ್ಲ, ನಾನು ಹಸಿದಾಗ ಊಟ ಕೊಡಲಿಲ್ಲ, ನೀರಡಿಸಿ ಬಂದಾಗ ಬಾಯಾರಿಕೆ ಬಂದಾಗ ನೀರು ಅಂತ ಕೇಳಿದ್ರೆ ನೀರು ಕೊಡಲಿಲ್ಲ, ಹಸಿದು ಬಂದಾಗ ಉಣ್ಣಕ, ಇದರ ಅರ್ಥ ಕೊಡಲಿಲ್ಲ ಅಂದ್ರೆ ಪರೋಕ್ಷವಾಗಿ ಭಗವಂತನಿಂದನೇ ಇದು ಎಲ್ಲ ಆಗ್ಯದ, ಭಗವಂತನಿಂದಲೇ ಈ ಸೃಷ್ಟಿ, ಈ ಸೃಷ್ಟಿ ಅನ್ನೋ ಭಗವಂತ ನಮಗೆಲ್ಲ ಕೊಟ್ಟದ. ಪರೋಕ್ಷವಾಗಿ ನೀ ಕೊಟ್ಟಿದ್ದ ಅಂತನ್ನೋದನ್ನು ಸ್ತುತಿ ನಿಂದನೆ ಪದ್ಧನೆ ಅಂತ ಕರೀತಾನೆ. ಅದಕ್ಕೆ ಹಸಿದಾಗ ಒಂದು ತುತ್ತು ಓಗರವನ್ನಿಕ್ಕುವೆ, ನಾ ದೇವ ಕಾಣ ಗುಹೇಶ್ವರ, ನಾನು ದೇವರು ನಿಜವಾದ ದೇವರು, ಯಾಕಂದ್ರೆ ನಾನು ನೀರಡಿಸಿ ಬಂದವನು ನೀರು ಹಾಕ್ತೀನಿ, ಹಸಿದು ಬಂದವಂಗ ಊಟ ಕೊಡ್ತೀನಿ, ನೀ ಏನಾರ ಕೊಟ್ಟೇನು ಇಲ್ಲ, ಹಾಗಾದರೆ ನೀನು ದೇವರಲ್ಲ ನಾ ದೇವ, ದೇವರಾದವ ಇವನ್ನೆಲ್ಲ ಕೊಡ್ತಾನ. ಮತ್ತು ಪ್ರಭುದೇವರು ಅಲ್ಲಂ ಪ್ರಭುದೇವ್ರಿಗೆ ಭಕ್ತನಾದಂಥವನಿಗೆ ಭಗವಂತ ಕೊಟ್ಟಿದ್ದ ಕೊಡ್ಬೇಕಲ್ಲ, ಪರೋಕ್ಷವಾಗಿ ನೀ ಕೊಟ್ಟಿದ್ದ ನೀನು ಕೊಡ್ತೀನಿ ಅಂತ ಹೇಳ್ತಾನೆ. ಅದರ ಸಾರಾಂಶವನ್ನು ನೋಡಿ ಮೂರು, ಇದೊಂದು ನಿಂದಾಸ್ತುತಿಯ ರೂಪದ ವಚನವಾಗಿದೆ. ಇಲ್ಲಿ ಅಲ್ಲಂ ಪ್ರಭುದೇವ ದೇವರನ್ನು ಬಹಳ ವ್ಯಂಗ್ಯವಾಗಿ, ನಾನು ದೇವರಲ್ಲದೆ ನೀನು
ದೇವರಾಗುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಪ್ರಶ್ನಿಸುತ್ತಾನೆ, ಪ್ರಶ್ನೆ ಮಾಡುತ್ತಾನೆ. ಅವನ ವಾದದ ಪ್ರಕಾರ ನೀನು ನಿಜವಾಗಿ ದೇವರಾಗಿದ್ದರೆ ನನ್ನನ್ನು ಸಲಹೆ ಬೇಕಿತ್ತು, ಆದರೆ ನೀನು ನನ್ನನ್ನು ಸಲಹುತ್ತಿಲ್ಲವಲ್ಲ, ಯಾಕೆ ಸಾಕಿ ಸಲಹಕ್ಕತ್ತಿಲ್ಲ, ಪೋಷಣೆ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ, ನಾನು ಪಡುತ್ತಿರುವ ಕಷ್ಟವೇ ಅದಕ್ಕೆ ಸಾಕ್ಷಿ, ನಾ ಇಷ್ಟು ಕಷ್ಟಪಡಕತ್ತೀನಿ, ನನ್ನ ಕಷ್ಟವನ್ನು ದೂರ ಮಾಡಬೇಕಲ್ಲಾಗಿತ್ತಲ್ಲ, ಮಾಡಲಿಲ್ಲ. ಇದಕ್ಕೆ ಬದಲಾಗಿ ನಾನು ನಿನಗೆ ನೀರನ್ನು ಹುಡುಕಿ ತಂದು ಅಭಿಷೇಕ ಮಾಡುತ್ತೇನೆ, ನಾನು ನೋಡಿದರೆ ನಿನಗೆ ಅಭಿಷೇಕ ಮಾಡ್ತೀನಿ, ನೀರು ತಂದು ಹುಡುಕಿ ಹಾಕ್ತೀನಿ, ಅಭಿಷೇಕ ಮಾಡಿಸ್ತೀನಿ, ಹೂವೇರಿಸ್ತೀನಿ, ಎಡಿ ಹಿಡಿತೀನಿ, ಹೀಗೆಲ್ಲ ಹೇಳ್ತಾನೆ. ಒಂದು ತುತ್ತು ಅನ್ನವಾದರೂ ತಂದು ನೈವೇದ್ಯ ನೀಡ್ತೀನಿ. ಆದ್ದರಿಂದ ನೀನು ದೇವರಲ್ಲ, ನಾನೇ ದೇವರು, ನೀ ದೇವರಲ್ಲ, ನಾನಾ ದೇವರು ನೋಡು ಅಂತ ಎಂಬುದು ಅಲ್ಲ ಮನವಾದ, ಅಲ್ಲ ಪ್ರಭುದೇವನ ವಾದ. ಆದರೆ ದಿಟವಾಗಿ ನೋಡಿದರೆ, ನಿಜವಾಗಿ ನೋಡಿದರೆ ಜಗತ್ತಿನ ಚರಾಚರ ವಸ್ತುಗಳನ್ನು ಸಲಹುತ್ತಿರುವವನು ದೇವರೇ. ಯಾಕಂದರೆ ಭಗವಂತ ಎಲ್ಲಿದ್ದಾನಂದ್ರೆ ಪ್ರತಿ ಚರಾಚರ ವಸ್ತುಗಳಲ್ಲಿಯೂ ಭಗವಂತನ ಕೃಪೆಯಾದಂಥ ಈ ಸೃಷ್ಟಿಯ ಚರಾಚರ ವಸ್ತು, ಗಿಡ ಮರ ಬಳ್ಳಿ ಹೊಲ ಗದ್ದೆ ತೋಟ ಎಲ್ಲದರ ಮೇಲೆ, ಬೆಟ್ಟ ಗುಡ್ಡ ಪರ್ವತಗಳು ಎಲ್ಲ ಪ್ರತಿಯೊಂದು ಇದರಲ್ಲಿಯೂ ಭಗವಂತ ಇರ್ತಾನಂತೆ, ಭಗವಂತನ ಕೃಪೆ ಇರ್ತದಂತೆ. ಸಕಲ ಜೀವಿಗಳ ಮೇಲೂ ಭಗವಂತನ ಕೃಪೆ ಇರ್ತದೆ, ಅವು ಅಲ್ಲಲ್ಲಿ ಅಲ್ಲಲ್ಲಿ ಆಹಾರವನ್ನು ಇಟ್ಟಿರ್ತಾನಂತೆ ಭಗವಂತ. ಅದಕ್ಕೆ ಹೇಳ್ತಾನೆ, ದೇವರೇ ನೀನು ಚರಾಚರ ವಸ್ತುಗಳನ್ನು ಸಲುಹುತ್ತಿರುವವನು ದೇವರೇ ಎಂಬುದನ್ನು ಅಲ್ಲವ ಪ್ರಭುದೇವ ತಿಳಿದಾತೇನಲ್ಲ ಅನ್ನಂಗಲ್ಲ, ತಿಳ್ಕೊಂಡಿರ್ತಾನೆ. ತಿಳಿದವನೇನಲ್ಲ, ಬೈಯುವ ದಾಟಿಯಲ್ಲಿರುವ, ಆದರೆ ನಿಜವಾಗಿಯೂ ಹೊಗಳುತ್ತಿರುವ ಇಂಥ ರಚನೆಗಳನ್ನೇ ನಿಂದಾಸ್ತುತಿ ಪದ್ಯ ಅಂತ ಕರೀತಾರೆ. ನಿಜವಾಗಲೂ ಹೊಗಳುವಂಥ ಪದ್ಯ, ಆದರೆ ಅದನ್ನು ಆತ ನಿಜವಾಗಲೂ ದೇವರಿಗೆ ಭಯ ಕಥೆನೋ ಅಂತ ಅಂದಂಗಲ್ಲ, ಪರೋಕ್ಷವಾಗಿ ಹೊಗಳಿ ಹೇಳುವತ್ತ ಪದ್ಯ ಅದು. ಅದನ್ನು ನಿಂದಾಸ್ತುತಿ ಪದ್ಯ ಅಂತ ನಾವು ಕರಿತೀವಿ. ಅಂತಹ ನಿಂದಾಸ್ತುತಿ ಪದ್ಯ ಅಲ್ಲಮನ ವಚನಗಳು ತಾವೆಲ್ಲ ಗಮನಿಸಬೇಕು. ಈ ಅಲ್ಲಮನ ವಚನದೊಳಗೆ ಒಂದು ನೆನಪಲ್ಲಿಟ್ಕೊಳ್ಳಿ, ಮಡಿವಾಳ ಮಾಚಯ್ಯನ ಒಂದು ಮಾತು ಬರ್ತದೆ, ಗ್ರಾಮದ ಶುನಕ ಗಂಗೆಯ ನೀಸಾಡ ಹೋಗಿ ಶುದ್ಧವಾಗಬಲ್ಲದೆ. ಗ್ರಾಮದ ಶುನಕ ಅಂದರೆ ಯಾವುದು, ಊರ ನಾಯಿ, ಊರು ತುಂಬ ಎಲ್ಲ ಅಡ್ಡಾಡಿ ತಿನ್ನಬಾರದು ಹೊಲಸು ತಿಂದು ಗಂಗೆಯ ನೀಸಾಡ ಹೋಗಿ, ಗಂಗೆಯೊಳಗೆ ಗಂಗಾ ನದಿಯೊಳಗೆ ಅಂದ್ರೆ ನೀರೊಳಗೆ ಈಜ ನದಿ ಒಳಗೆ ಹೋಗಿ ಮುಳುಗಿದ್ರಪ್ಪ ಅಂದ್ರೆ ಶುದ್ಧ ಆಗಲಿಕ್ಕೆ ಸಾಧ್ಯ ಇದೆಯೇ ಅಂದ್ರೆ, ದುರುಡ್ರು ದುಷ್ಟರು ಮೋಸಗಾರರು ವಂಚಕರು ನಯವಂಚಕರು ಮಾಡಬಾರದೆಲ್ಲ ಪಾಪಗಳನ್ನು ಎಸಗಿ ಹೋಗಿ ನದಿಯೊಳಗೆ ಅಥವಾ ಭಗವಂತನ ಮುಂದೆ ನಿಂತ್ಕೊಂಡು ಅಯ್ಯೋ ಭಗವಂತ ಇಷ್ಟ ತಪ್ಪು ಮಾಡೀನಿ ಅಂತಂದ್ರೆ ಆ ದುರುಳನನ್ನು ಭಗವಂತ ಕ್ಷಮಿಸಿದ್ರ ಅಂತ ತಿಳ್ಕೊ, ಒಂದೇ ಕ್ಷಮಿಸಿದ್ರೆ ಅವ ಶುದ್ಧ ಆಗಲಿಕ್ಕೆ ಸಾಧ್ಯ ಇದೇನು, ಅವ ತನ್ನ ಎಲ್ಲ ಪಾಪ ಕಾರ್ಯಗಳನ್ನು ಬಿಟ್ಟು ಬಿಡ್ತಾನೇನು, ಇಲ್ಲ. ಹಂಗೆ ನಾಯಿ ಗ್ರಾಮದ ಶುನಕ ಈ ದುರುಡು ದುಷ್ಟರು ಹೊಲಸು ಮನಸ್ಸು ಉಳ್ಳವರು ಮೋಹ ಕಾಮ ಲೋಭ ತುಂಬಿಕೊಂಡವರು ಮತ್ಸರ್ಯ ಭಾವನೆಯನ್ನು ಹೊಂದಿರುವಂಥ ಸಮಾಜ ಘಾತುಕರು ಎಂದರಲ್ಲ ಅವರೆಲ್ಲ ಏನಂತಂದರೆ ಈ ಊರು ನಾಯಿ ಇದ್ದಂಗಂತೆ, ಊರು ನಾಯಿ ಇದ್ದಂಗಂತೆ, ಅವರು ಎಂದೂ ಸುಧಾರಣೆ ಹಾಕೋದಿಲ್ಲ. ಮಡಿವಾಳ ಮಾಚಯ್ಯನವರು ಹೇಳುವಂಥ ಮಾತು, ವಿದ್ಯಾರ್ಥಿಗಳೆಲ್ಲ ಸಂದರ್ಭ ಶುಚಿ ಸಂದರ್ಭಗಳನ್ನು ಬರೀ, ಬಂಡಿ ಹೊಡೆಯುವರ ಇವರು ಮಾನಿಸರು, ಮೆಳೆ ಭಕ್ತನೇ ಇಟ್ಟಾತ ಗುರುವೆ, ನೀ ದೇವನಾದಡಿ ಎನ್ನ ನೀ ಕೆಸಲುವೆ ಅನ್ನೋ ಮೂರು ಸಂದರ್ಭಗಳನ್ನು, ಅಲ್ಲಮ ಪ್ರಭುವಿನ ಅಂಕಿತ ಯಾವುದು ಅನ್ನೋದು ಗುಹೇಶ್ವರ, ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂತಂದ್ರೆ ಗಾಲಿಗೆ, ದೇವ ಎಂಬುದು ತುಂಬಿದ ಬಂಡಿ, ಕಟ್ಟೋಗರದ ಮೊಟ್ಟೆ ಹೊಟ್ಟೆ ಮೇಲೆ ಇಟ್ಟರೆ
ಕಟ್ಟಲ ಹೊಟ್ಟೆ ಮೇಲೆ ಅಂತ ಹೊಟ್ಟೆಯ ಮೇಲೆ ಇಟ್ಟಕಲ್ಲು ಎಲ್ಲಿ ಸಿಕ್ಕರೆ ಲಿಂಗ ಮೆಳೆಯ ಮೇಲೆ ಸಿಕ್ಕರೆ ಎಂತ ಅಂತ ಬರೀಬೇಕು. ಹೆಚ್ಚಿದಾಗ ಏನನ್ನು ಹೇಳಬೇಕೆಂದು ಆಲಮ ಹೇಳುತ್ತಾನೆ. ಹೆಚ್ಚಿದಾಗ ಒಂದು ತುತ್ತ ಅನ್ನ ಕೊಡಬೇಕು ಅಂತನ್ನೋದನ್ನು. ಇನ್ನು ಇದರ ಆಕರ ಗ್ರಂಥ ಆಲಮ ಪ್ರಭುವಿನ ವಚನಗಳು ಸಂಪಾದನೆ ಡಾಕ್ಟರ್ ವಿ ವಿ ಮಲ್ಲಾಪುರ ಅವರು, ವಚನ ಸಂಪುಟ 2 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನವರು ಹೊರತಂದಂಥ ಅಲ್ಲಮ್ಮನ ವಚನಗಳು ಅನ್ನುವುದು ಆಕರ ಗ್ರಂಥ. ಇಷ್ಟು ತಮ್ಮ ಗಮನಕ್ಕೆ ಇರಲಿ. ಮುಂದಿನ ಅವಧಿಯೊಳಗೆ ಮುಂದಿನ ವಚನಕಾರರ ಒಂದು ವಿಷಯಗಳನ್ನು ತೆಗೆದುಕೊಂಡು ಅವರ ಪರಿಚಯವನ್ನು ನೋಡಿಕೊಂಡು ಅದನ್ನು ನಾವು ಅಧ್ಯಯನ ಮಾಡೋಣ. ಮುಂದಿನ ವಚನಕಾರ ಗಟ್ಟಿವಾಳಯ್ಯ ಅಂತ ಬರ್ತಾನೆ. ಆ ಗಟ್ಟಿವಾಳಯ್ಯನ ಗಟ್ಟಿತನದ ವಚನಗಳನ್ನು ಗಟ್ಟಿಯಾಗಿ ಸದೃಢದಿಂದ ಕಲಿತುಕೊಳ್ಳುವಂಥ ಅವಧಿಗೆ ಮುಂದಿನ ಅವಧಿಯೊಳಗೆ ನಾವು ಅದನ್ನು ಅಧ್ಯಯನ ಮಾಡೋಣ. ಧನ್ಯವಾದಗಳು.